ಕಾನೂನು ಸುವ್ಯವಸ್ಥೆನ ಹದಗೆಟ್ಟಿದೆ. ಈ ವಿಚಾರವಾಗೂ ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡೋರಿದ್ದೇವೆ ಸದ್ಯದರಲ್ಲೇನೆ. ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದ ಇದು ಪಾಪದ ಕೂಸು, ಒಂದೊಂದೇ ಹೊತ್ತು ಬಯಲಿಗೆ ಬರ್ತಾ ಇದೆ. ಈ ವಿಚಾರವಾಗಿ ನಾವು ರಾಜ್ಯವ್ಯಾಪ್ತಿ ಹೋರಾಟವನ್ನು ಕೂಡ ಮಾಡ್ತೇವೆ. ಇದನ್ನು ನೋಡ್ಕೊಂಡು ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗೋದಿಲ್ಲ. ಇದನ್ನು ಬಹಳ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಈ ವಿಚಾರವನ್ನು. ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಇಲ್ಲ, ತನಿಖೆ ಆಗ್ಬೇಕು ಅಂತ ನಾವು ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಹಿಂದೆ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವರ ಮೇಲೆ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅವರದೇ ಒಂದು ACB ಮಾಡ್ಕೊಂಡು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ನಾವು ನೋಡಿದ್ದೇವೆ. ಇವತ್ತು 100 ಕೋಟಿ ಹಗರಣ ಇವತ್ತೇನು ಬಯಲಿಗೆ ಬಂದಿದೆ. ಅಧಿಕಾರಿಗಳೇನು ಬರೆದಿವತ್ತು ಸೂಸೈಡ್ ನೋಟನ್ನ ಬರೆದಿವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದನೇ ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ಆ ತನಿಖೆ ಆದಾಗ ಸಹಜವಾಗಿನೇ ಎಲ್ಲ ಅಂಶಗಳು ಕೂಡ ತನಿಖೆಗೆ ಬರ್ತದೆ. ಧನ್ಯವಾದ. ಥ್ಯಾಂಕ್ ಯು. ಇದನ್ನ ನಿನ್ನೆ ಹೇಳಿದ್ದಾರೆ, ಚುನಾವಣೆ ಫಲಿತಾಂಶ ಬಂದ್ಮೇಲೆ ಅದನ್ನ ಮತ್ತೆ ಪುನರುಚ್ಚಾರ ಮಾಡ್ತಾರೆ. DK ಶಿವಕುಮಾರ್ ಅವರು ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ವಿಶ್ವಾಸ ಕಡಿಮೆ ಆಗಿದೆ. ಏನು ಗ್ಯಾರಂಟಿಯಿಂದ 20ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರು. ಇನ್ನೇನು ಬಹಳ ದಿನಗಳೇನಿಲ್ಲ, 4ನೇ ತಾರೀಕು ಬಂದ ಹತ್ರ ಬಂದಿದೆ, ಕೇವಲ 5-6 ದಿನಗಳಿದೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಬಂದ ಆದ ನಂತರ ದೊಡ್ಡ ನಿರಾಸೆ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಡುತ್ತದೆ. ಧನ್ಯವಾದ. ಥ್ಯಾಂಕ್ ಯು. ನೋಡಿ, ನಾನು ಮಧು ಬಂಗಾರಪ್ಪನವ್ರಿಗೆ ಕೇಳಿರ್ತಕ್ಕಂತ ಪ್ರಶ್ನೆ ಉಚಿತವಾಗಿ ಅದು ನಾವು ಏನ್ ಪ್ರಶ್ನೆನ ಕೇಳಿದ್ದೇನೆ, ಇದು ನನ್ನ ಪ್ರಶ್ನೆ ಅಲ್ಲ. ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಒಬ್ಬರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರಬೇಕು, ಶಿಕ್ಷಣ ಸಚಿವರು ಹೇಗಿರಬೇಕು, ಒಂದು ಮಾದರಿಯಾಗಿರ್ಬೇಕು. ಅವರು ಯಾವುದೇ ಸಚಿವರಾದರೂ ಕೂಡ ಮಾದರಿಯಾಗಿರ್ಬೇಕು. ಆದರೆ ಒಂದ್ ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ. ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ನಿನ್ನೆ ದಿನ ಮತ್ತೊಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ. ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನ ಎತ್ತಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ ಏನಿದ್ದಾರೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಅಂದ್ರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನ ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತದೆ. ಇವತ್ತು ಮೊನ್ನೆ SSLC ಪರೀಕ್ಷೆ ಸಂದರ್ಭದಲ್ಲಿ ಏನು 20 ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ತಮಗೆ ಗೊತ್ತಲ್ಲ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು ಕೂಡ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು. ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಇವರು ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಅವ್ರು ಬಹಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ. ನಾನು ಇಷ್ಟ ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.